ಸರ್ಕಾರತ್ತೆ ಸರ್ಕಾರ ಕಾನೂನತ್ತೆ ಕಾನೂನು ಕಾನೂನತ್ತೆ ಕಾನೂನು ಬಂಡ ಸರ್ಕಾರಕ್ಕೆ ಬಂಡ ಸರ್ಕಾರಕ್ಕೆ ಬಂಡ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಆರ್ತಿವ ಅತ್ಯಾಚಾರಕ್ಕೆಲ್ಲ ಶಿಕ್ಷೆ ಹಾಕ್ಲೇಬೇಕು ಆರ್ತಿವ ಅತ್ಯಾಚಾರಕ್ಕೆ ತಾಲೂಕಿನ ಆರ್ತಿ ಬಾಯಿ ಅನ್ಯಾಯ ಆಗಿ ರೇಪ್ ಮರ್ಡರ್ ಆಗಿದ್ದಕ್ಕ ನಾವು ಇಡೀ ಇದ್ರ ಬಗ್ಗೆ ಖಂಡಿಸ್ತೇವೆ. ಆಮೇಲೆ ಆಕೆಗೆ ಅನ್ಯಾಯ ಆದ್ರೂ ಇನ್ನೂರಿಗೆ ಯಾರು ಒಬ್ರು ಎಂ ಎಲ್ ಎ ಆಗ್ಲಿ ಯಾರ ಆಗ್ಲಿ ಸರ್ಕಾರ ಅದ್ರ ಬಗ್ಗೆ ಇನ್ನೂ ನಿರ್ಧಾರ ತಗೊಂಡಿಲ್ಲ. ಇದ್ರ ಬಗ್ಗೆ ಈ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಪರಿಹಾರನೂ ಕೊಡಬೇಕು, ಅವ್ರಿಗೆ ಗಲ್ಲೆ ಶಿಕ್ಷೆ ಆಗ್ಬೇಕು. ಆಗಲಿಲ್ಲ ಅಂದ್ರೆ ನಾವು ರಾಜ್ಯದಂತೆ ಹೋರಾಟ ಮಾಡ್ತೇವೆ. ಹೆಸರೇಳಿ ಸರ್. ಹೆಸರೇಳಿ. ಶಂಕರ್ ಚವಾಣ್, ಜಿಲ್ಲಾಧ್ಯಕ್ಷರು ಬಂಜರ ಕ್ರಾಂತಿ ದಳ. ಸುಸಂಸ್ಕೃತ ಸಮಾಜದಲ್ಲಿ ಮತ್ತೊಂದು ಹೇಯ ಕೃತ್ಯ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊರಗಲವಾಡಿ ಗ್ರಾಮದಲ್ಲಿ ಆಗಿದೆ. ಬಂಜಾರ ಸಮಾಜವು ತಲೆತಲಾಂತರದಿಂದ ಗುಳೆ ಹೋಗುವುದನ್ನ ಇನ್ನೂವರೆಗೂ ತಪ್ಪಿಲ್ಲ. ಆ ದಿಸೆಯಲ್ಲಿ ಬಡ ಬಂಜಾರ ಸಮಾಜದ ಸಹೋದರಿ ಆರ್ತಿಬಾಯಿ ಮತ್ತು ಅವರ ಕುಟುಂಬ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹುರಗಲವಾಡಿ ಗ್ರಾಮದಲ್ಲಿ ಕಬ್ಬನ್ನ ಕಡಿಯುವುದಕ್ಕೋಸ್ಕರ ಅಲ್ಲಿ ಹೋಗಿದ್ರು. ಅಂತಹ ಸಂದರ್ಭದಲ್ಲಿ ಆಕಾಶ್ ಎಂಬ ಯುವಕ ಸಹೋದರಿ ಆರ್ತಿಬಾಯಿ ಮೇಲೆ ವಿವತ್ಸವಾದ ಅತ್ಯಾಚಾರ ನಡೆಸಿ ಅವಳ ಕಗ್ಗೊಲಗಿದ್ದಾನೆ. ಅಂತ ಅದೃಷ್ಟನಿಗೆ ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಇರಲು ಯಾವುದೂ ಹಕ್ಕಿಲ್ಲ. ಸರ್ಕಾರ ತತ್ಕ್ಷಣ ನಿರ್ಧಾರ ಕೈಗೊಂಡು ಇಂತಹ ದುಷ್ಕರ್ಮಿಗಳನ್ನು ಸಾಮಾಜಿಕವಾಗಿ ಬಹಿರಂಗವಾಗಿ ಗಲ್ಲಿಗೇರಿಸಿ ಒಂದು ಸಂದೇಶವನ್ನು ನೀಡಬೇಕಂತ ಸಮಸ್ತ ಬಂಜಾರ ಸಮಾಜದ ಪರವಾಗಿ ನಾ ಸರ್ಕಾರ ಒತ್ತಾಯಿಸ್ತೇನೆ. ನಾನು ಡಾಕ್ಟರ್ ಬಾಬುರ ನಾಯಕ್, ಸಮಾಜ ಸೇವಕ, ವಿಜಯಪುರ ಜಿಲ್ಲೆ. ನ್ಯಾಯ ದೊರಕಿಸ ಕೊಡಲಿಲ್ಲ ಅಂತಂದ್ರೆ ಬಂಜಾರ ಸಮಾಜ ಆಗಿರ್ಬೋದು, ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಅವರಿಗೆ ಸರ್ಕಾರದಿಂದ ಕಲ್ಲು ಶಿಕ್ಷೆ ಆಗಬೇಕಂತ ಹೇಳಿ ಈ ಡಿಸಿ ಪರವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಬಿಬಿ ಲಮಾಣಿ, ಅಖಿಲ ಕರ್ನಾಟಕ ಪೊಲೀಸ್ ಮಹಾಸಂಘದ ಜಿಲ್ಲಾಧ್ಯಕ್ಷ. ನೀವು ಹೇಳ್ರಿ, ಅದಕ್ಕೂ ನಾವು ಇದು ಮಾಡ್ತೀವಿ. ರೆಡ್ಡಿ ಸಮಾಜ ದೊಡ್ಡ ಸಮಾಜ, ಅದು ಅವಾಗಿಂದ ಅವಾಗೇ ನ್ಯಾಯ ಸಿಕ್ತು. ನಮ್ ಬಂಜಾರ ಸಮಾಜ ನ್ಯಾಯ ಸಿಗುದಿಲ್ಲ. ಯಾಕ ನಾವು ಹೋರಾಟ ಮಾಡ್ತೀವಿ. ನಾವು ಮನುಷ್ಯರಲ್ಲ, ಅವರೇ ಮನುಷ್ಯರು. ನನ್ನ ಹೆಸರು ಶಾರದಾ ಚವಾಣ್ ಅಂತ ಹೇಳಿ ಭಾರತೀಯ.
ಅನುದಾನಿತ ಶಾಲೆ ಕಾಲೇಜುಗಳ ಪಿಂಚಣಿ ಈ ಒಂದು ವಂಚಿತ ಶಿಕ್ಷಕರ ಪರವಾಗಿ ನಾನು ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಮತ್ತು ಅವರ ಹೋರಾಟ ಒಂದು ಸರ್ಕಾರಕ್ಕೆ ಒಂದು ಸೂಕ್ತವಾಗಿದೆ ಯಾಕಂದ್ರೆ ಶಿಕ್ಷಕರಿಗೆ ಅದು ವೃತ್ತಿ ಬಿಟ್ಟರೆ ಇನ್ನೊಂದು ಗೊತ್ತಿರಂಗಿಲ್ಲ ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ಸರ್ಕಾರವೂ ಕೂಡ ಅವರಿಗೆ ಸಹಕರಿಸಬೇಕು ಮತ್ತು ನಾನು ಕೂಡ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಮತ್ತು ನಮ್ಮ ಒಂದು ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಅದನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ಸರ್ಕಾರವೂ ಕೂಡ ಇದಕ್ಕೆ ಅವರು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಕೇಳ್ಕೊತೀನಿ ಪಿಂಚಣಿ ವಂಚಿತರ ನೌಕರರ ಸಂಘ ವಿಜಯಪುರ ಘಟಕದ ವತಿಯಿಂದ ನಾವು ನಮ್ಮ ಜಿಲ್ಲಾ ಒಂದು ಪಂಚಾಯತಿ ಅಧ್ಯಕ್ಷರಾದಂತಹ ಮೇಡಮ್ ಅವರಿಗೆ ನಾವು ನಮ್ಮ ಸಂಘ ಯಾವಾಗಲೂ ಚಿರಋಣಿಯಾಗಿರುತ್ತದೆ. ಯಾಕಪ್ಪಂದ್ರೆ ಮೇಡಮ್ ಅವ್ರು ಹೇಳಿದಾಗ ಏನಪ್ಪಾ ಅಂದ್ರೆ ಅವ್ರಿಗೆ ನಮ್ಮ ಕಷ್ಟ ಅನುವರ್ತಾಗಿದೆ. ಯಾಕಂದ್ರೆ 40 ವರ್ಷಗಟ್ಟಲೆ ಸರ್ ನಾವು ನೌಕರರು ಯಾವಾಗ ಸೇವೆಗೆ ಸೇರಿರ್ತೀವಿ, ಸರ್ಕಾರ ಏನಪ್ಪಾ ಅಂದ್ರೆ ನಮ್ಗೆ ಎಲ್ಲ ರೀತಿ ಕೆಲಸ ಮಾಡುತ್ತೆ, ಇಲೆಕ್ಷನ್ ಕೆಲಸ ಮಾಡಿಸುತ್ತೆ, ಜನಗಣತಿ ಮಾಡಿಸುತ್ತೆ, ಆಮೇಲೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಎಲ್ಲ ಕೆಲಸ ನಾವು ಮಾಡ್ತೀವಿ. ಸರ್ಕಾರನೇ ವೇತನ ಕೊಡುವಾಗ ನಾವು ಸರ್ಕಾರಿ ನೌಕರರಿಗೊಂದು ಅನ್ನಂತ ನೌಕರಿಗೊಂದು ಭೇದ ಭಾವ ಮಾಡ್ತೈತೆ ಸರ್. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇರದೇ ಆದಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಎಲ್ಲಾ ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರವೇ ತಮ್ಮ ವಂತಿಗೆಯನ್ನ ನೌಕರರ ವಂತಿಗೆ ಜೊತೆಗೆ ಕೂಡಿ ಸರ್ಕಾರವೇ ಪಿಂಚಣಿ ಕೊಡ್ತಾ ಇದೆ. ಆದ್ರೆ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಏನಾಗ್ತಾಯಿದಪ್ಪ ಅಂತಂದ್ರೆ ನಮ್ಮ ನೌಕರರ ಒಂದು ಪಿಂಚಣಿ ವಂತಿಗೆಯಲ್ಲಿ ಸರ್ಕಾರ ಕೊಡುವಂತ ಪಿಂಚಣಿಯನ್ನ ಅಂದಂತ ಸಂಸ್ಥೆಗಳು ಕೊಡ್ರಿ ಅಂತ ಹೇಳ್ತಾರೆ ಸರ್. ಈಗಾಗಲೇ ಏನಾಗಿದಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂದ್ರೆ ನಮ್ಮ ಈ ಬಿಜಾಪುರ ಭಾಗದಲ್ಲಿ ಮೊದಲೇ ಸಂಸ್ಥೆಗಳೆಲ್ಲಪ್ಪ ಅಂದ್ರೆ ಬಡತನದಿಂದ ಕೊಡುವಂತ ಸಂಸ್ಥೆಗಳು. ಹಾಂಗಿರುವಾಗ ನೌಕರರ ಒಂದು ವಂತಿಗೆಯನ್ನ ಸಂಸ್ಥೆಗಳು ಕೊಡ್ಲಕ್ ಆಗಂಗಿಲ್ಲ. ಹಾಗಾಗಿ ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ನಾವು ಮೇಡಮ್ರ ಮುಖಾಂತರ ಒಂದೇ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಾವು ಸರ್ಕಾರಿ ನೌಕರರಿ, ನಮ್ಲಿಂದ ಎಲ್ಲ ಕೆಲಸ ಮಾಡ್ಕೋತೀರಿ. ಹಾಗಾಗಿ ಏನಪ್ಪಾ ಅಂದ್ರೆ ಬರೋ ದಿನಮಾನಗಳಲ್ಲಿ ಏನ ಪಿಂಚಣಿಗಾಗಿರುವಂತಹ ಒಂದು ವಂತಿಗೆ ಏನದಲ್ಲ ಸರ್ಕಾರವೇ ಭರಿಸಬೇಕು. ಅದು ಯಾವ ಸಂಸ್ಥೆಗಳು ಭರಿಸಲಿಕ್ಕೆ ಆಗಂಗಿಲ್ಲ. ನೌಕರಿ ವಂತಿಗೆ ಏನಪ್ಪಾ ನಾವು ಭರಿಸಲಿಕ್ಕೆ ರೆಡಿ ಇದ್ದೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ನಮ್ಗೆ ಬರೋ ದಿನಮಾನಗಳಲ್ಲಿ ಮೇಡಮ್ ಹೇಳಿದಾಗ ಏನಪ್ಪಾ ತಮ್ಮ ಜಿಲ್ಲಾ ಪಂಚಾಯತ್ ಸಭೆ ನಡೆ ಈ ಒಂದು ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ಒಂದು ನ್ಯಾಯವಾದಂತ ಹೋರಾಟಕ್ಕೆ ತಾವು ಈಗಾಗಲೇ ಬೆಂಬಲ ಸೂಚಿಸಿರಿ. ಹೀಗಾಗಿ ನಮ್ಮೆಲ್ಲ ಸಮಸ್ತ ನೌಕರರ ಪರವಾಗಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಲಕ್ಷ್ಮೀಪುತ್ರ ಕಿರ್ನಳ್ಳಿ, ಜಿಲ್ಲಾ ಪ್ರಧಾನ ಸಂಚಾಲಕರು, ಅನುದಾನಿತ ಶಾಲಾ ಕಾಲೇಜುಗಳ ನೌಕರ ಸಂಘ ವಿಜಯಪುರ. ಶಾಲಾ ಕಾಲೇಜುಗಳ ನೌಕರರ ಸಂಘದ ವತಿಯಿಂದ ಒಂದು OPS ಮತ್ತು NPS ಒಂದು ಜಾರಿಗಾಗಿ 1/2006 ನಂತರದಲ್ಲಿ ಇಂಥದ್ದವರಿಗೆ NPS, 1/2006 ಪೂರ್ವದಲ್ಲಿದ್ದಂಥವರಿಗೆ OPS ಅನ್ನು ಜಾರಿಗೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮೂಲಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲಿ ಒಂದು ಇದು ಒಂದು ಘೋರ ಅನ್ಯಾಯ ಸರ್. ಯಾಕೆ ಅಂತ ಕೇಳಿದರೆ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರಿಗೆ ಯಾವುದೇ ತಾರತಮ್ಯವಿಲ್ಲದೆ ಅವ್ರಿಗೂ ಕೂಡ ಸರ್ಕಾರಿ ನೌಕರರಂತೆ ಟ್ರೀಟ್ ಮಾಡಿದ್ದಾರೆ. ಬಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಮೊದಲು 1/6/2006 ಪೂರ್ವದಲ್ಲಿ ಏನೂ ತಾರತಮ್ಯ ಇರಲಿಲ್ಲ. ಸರ್ಕಾರಿ ನೌಕರರು ಅನುದಾನಿತ ನೌಕರರು ಒಂದೇ ತೆರನಾದಂಥ ಒಂದು ಇದನ್ನು ನೋಡ್ತಾ ಇತ್ತು. ಬಟ್ 1/6/2006 ನಂತರದಲ್ಲಿ ಏನಾಗಿದೆ ಅಂತಂದರೆ ಈ ತಾರತಮ್ಯ ಮುಂದುವರೆದಿದೆ. ನಮಗೆ ಸಂಧ್ಯಾಕಾಲದಲ್ಲಿ ಯಾವುದೇ ಪಿಂಚಣಿ ಇಲ್ಲ. ಕೊನೆಯ ತಿಂಗಳ ಸಂಬಳ ಮಾತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ನೌಕರರು ಇಂದಿಗೆ ಬೀದಿ ಪಾಲಾಗಿದ್ದಾರೆ. ಎಷ್ಟೋ ಜನ ಬಡ ಕುಟುಂಬಗಳು ಕೂಡ ಬೀದಿ ಪಾಲಾಗಿದ್ದಾವೆ. ಆ ಕಾರಣಕ್ಕಾಗಿ ನಮ್ಮದು ನ್ಯಾಯಯುತವಾಗಿರತಕ್ಕಂಥ ಬೇಡಿಕೆ ಇದೆ. ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥದ್ದು 1/2/2006 OPS ಅನ್ನು 1/2/2006 ನಂತರದಲ್ಲಿರ್ತಕ್ಕಂಥವರಿಗೆ NPS ಅನ್ನು ಯಥಾವತ್ತಾಗಿ ಜಾರಿಗೆ ಮಾಡಬೇಕಂತೇಳಿ ಈ ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬಸಯ್ಯ ಹಿರೇಮಠ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ವಿಜಯಪುರ.